ಅದರಲ್ಲೂ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಹಲ್ಲೆ ಇತ್ಯಾದಿ ಎಲ್ಲ ಸೇರಿದಂತೆ 12 ವಿವಿಧ ಪ್ರಕರಣಗಳಲ್ಲಿ ಆರೋಪಿಗಳಾಗಿರ್ತಕ್ಕಂಥವರ ಮೇಲಿನ ಕೇಸನ್ನು ಅಪಸ್ಥಗೊಳ್ಳಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಪತ್ರ ಬರೀತಾರೆ ಅವರು ಉಪಮುಖ್ಯಮಂತ್ರಿಗಳು ಹೌದು ಕೆ ಪಿ ಸಿ ಸಿ ಅಧ್ಯಕ್ಷರು ಹೌದು ಅಂದರೆ ಮತಾಂಧತೆಗೆ ಈ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಸನಾತನ ಧರ್ಮದ ಅವಹೇಳನ ಮಾಡುವವರು ಅವರು ಇಲ್ಲಿ ಗಲಭೆ ಹುಟ್ಟಾಕೋರು ಅಂತ ಅವರಿಗೆ ಅನಿಸೋದಿಲ್ಲ ಅವಹೇಳನ ಮಾಡೋದ್ರ ಮುಂಚೂಣಿಯಲ್ಲಿ ಪ್ರಿಯಾಂಕಾ ಖರ್ಗೆಯವರೇ ನಿಂತ್ಕೊಳ್ತಾರೆ ನೇತೃತ್ವ ವಹಿಸ್ತಾರೆ ಉದಯನಿಧಿ ಸ್ಟಾಲಿನಿಗೆ ಬೆಂಬಲವಾಗಿ ನಿಲ್ತಾರೆ ಇನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಋಣ ತೀರಿಸೋ ಮಾತಾಡ್ತಾರೆ ರಾಜ್ಯದ ಋಣ ತೀರಿಸಬೇಕು ಅಂತ ಅವರು ಹೇಳಲಿಲ್ಲ ಸಮಗ್ರ ಅಭಿವೃದ್ಧಿಯ ಚಿತ್ರಣವನ್ನು ಜನರ ಮುಂದಿಡಲಿಲ್ಲ ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಚಿತ್ರಣವನ್ನು ಜನರ ಮುಂದಿಡಲಿಲ್ಲ ಅವರು ಹೇಳಿದ ಮಾತು ಮುಸ್ಲಿಂ ಋಣ ತೀರಿಸಬೇಕು ಅನ್ನೋ ಮಾತು ಹೇಳ್ತಾರೆ ಮತ್ತು ಮುಸ್ಲಿಮರ ಅಭಿವೃದ್ಧಿಗಾಗಿ 10,000 ಕೋಟಿಯನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ನಿಮಗೆ ಮತ ಹಾಕಿರೋದು ಬರೀ ಮುಸಲ್ಮಾನರು ಮಾತ್ರನಾ ಜಾತ್ಯಾತೀತತೆ ಅಂದರೆ ಮುಸಲ್ಮಾನರನ್ನು ಓಲೈಸೋದು ಮಾತ್ರ ನಿಮ್ಮ ಜಾತ್ಯಾತೀತತೆನಾ ಕೋಮುವಾದದ ರಾಜಕಾರಣ ಅಂತ ನೀವು ಬಿ ಜೆ ಪಿ ಮೇಲೆ ಆರೋಪ ಮಾಡ್ತಿದ್ದೀರಲ್ಲ ನೀವು ಮಾಡ್ತಿರೋದು ಕೋಮುವಾದಿ ರಾಜಕಾರಣ ಅಲ್ವಾ ಅದು ನೀವೇ ಕೋಮುವಾದಿಯಾಗಿದ್ದೀರಿ ನೀವೇ ಕೋಮುವಾದಿದ ರಾಜಕಾರಣನ ಮಾಡ್ತಾ ಇದ್ದೀರಿ ಶಿವಮೊಗ್ಗ ಮತ್ತು ಕೋಲಾರದಲ್ಲಿ ಪ್ರಚೋದನಕಾರಿಯೇ ಬರಹ ಮತ್ತು ಪ್ರಚೋದಿಸುವ ರೀತಿಯ ಕಟ್ಔಟ್ಗಳು ಅದರಲ್ಲಿ ಟಿಪ್ಪು ಸುಲ್ತಾನನ ಖಡ್ಗ ಅಂತ ಹೇಳಿ ಮೆರೆಸಿದ್ರ ಹಿನ್ನೆಲೆಯನ್ನು ಯಾರು ಬೇಕಾದರೂ ಅರ್ಥ ಮಾಡಿಕೊಳ್ಬೋದು ಇವತ್ತಿಗೂ ಎಲ್ಲ ದಾಖಲೆಗಳಲ್ಲೂ ಇರುವಂತೆ ಟಿಪ್ಪು ಸುಲ್ತಾನನ ಖಡ್ಗದ ಮೇಲಿರೋ ಬರಹ ಏನಿದೆ ಕಾಫಿರರ ರಕ್ತಕ್ಕಾಗಿ ನನ್ನ ಖಡ್ಗ ತಹತಹಿಸುತ್ತಿದೆ ಅನ್ನೋ ಬರಹ ಇದೆ ಯಾರು ಕಾಫಿರರು ಸಿದ್ದರಾಮಯ್ಯನವರೇ ಯಾರು ನಾನ್ ಬಿಲೀವರ್ಸ್ ಇದ್ದಾರೆ ಇಸ್ಲಾಮನ್ನು ನಂಬದೇ ಇರೋರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಕಾಫಿರರು ಯಹೂದೀಸ್ ಕ್ರಿಶ್ಚಿಯನ್ ಬೌದ್ಧಿಸ್ಟ್ ಸಿಖ್ ಜೈನು ಪಾರ್ಸಿ ಹಿಂದೂಗಳು ಇವರೆಲ್ಲರೂ ಕಾಫಿರರು ನಾನೂ ಹಿಂದೂ ಅಂತ ನೀವು ಹೇಳಿದಿರಿ ನಿಮ್ಮ ರಕ್ತ ಕುಡಿಯುವ ಮಾತು ಕೂಡ ಆ ಟಿಪ್ಪು ಸುಲ್ತಾನನ ಖಡ್ಗದ ಮೇಲಿನ ಬರಹ ಸೂಚಿಸುತ್ತೆ ಅಂದರೆ ಅಂಥ ಖಡ್ಗ ಹಾಕೋದಕ್ಕೆ ಯಾಕೆ ಅವಕಾಶ ಕೊಟ್ರಿ ಹೇಗೆ ಅವಕಾಶ ಕೊಟ್ರಿ ಒಂದು ಭಗವದ್ವಜ ಹಾಕಿದರೆ ಅದಕ್ಕೆ 108 ಕಂಡೀಷನ್ ಹಾಕ್ತೀರಿ ಉಡುಪಿಯಲ್ಲಿ ಅಲಂಕಾರ ಹಿಂದೂ ಸಮಾಜೋತ್ಸವಕ್ಕೆ ಅಲಂಕಾರ ಮಾಡಿದ್ದನ್ನು ತೆಗೆಸೋದಕ್ಕೆ ನಿಮ್ಮ ಇಡೀ ಇಲಾಖೆ ಮುನ್ನಿತ್ಕೊಳ್ಳುತ್ತೆ ಬರೀ ಭಗವದ್ವಜ ಮತ್ತು ಬಂಟಿಂಗ್ಸ್ ಕಟ್ಟಿದ್ದನ್ನು ಇಲ್ಲಿ ಟಿಪ್ಪು ಸುಲ್ತಾನನ ಖಡ್ಗ ಟಿಪ್ಪು ಸುಲ್ತಾನನ ಫೋಟೋ ಔರಂಗಜೇಬನ ಫೋಟೋ ಹಾಕೋದಕ್ಕೆ ಯಾಕೆ ಅವಕಾಶ ಕೊಟ್ರಿ ಅಖಂಡ ಭಾರತದ ಫೋಟೋ ಇಟ್ಟು ಔರಂಗಜೇಬನನ್ನು ಅಲ್ಲಿ ಪ್ರತಿಷ್ಠಾಪಿಸಿದ ಉದ್ದೇಶ ಏನು ಇತಿಹಾಸದಲ್ಲಿ ಔರಂಗಜೇಬ ಮತಾಂಧ ಅಲ್ವಾ ಯಾರು ಗುರು ತೇಗ್ ಬಹದ್ದೂರನ್ನು ಹತ್ಯೆ ಮಾಡಿದಂಥ ಕ್ರೂರಿ ಯಾರು ಸಿಖ್ಗುರು ತೇಗ್ ಬಹದ್ದೂರನ್ನು ಅವ್ರ ಎಳೆಯ ಮಕ್ಕಳು ಗುರು ಗೋವಿಂದ ಸಿಂಹನ ಇಬ್ಬರು ಮಕ್ಕಳು ಫತೇ ಸಿಂಹ ಜೋಜಾವರ ಸಿಂಹ ಅವ್ರಿಗೆ ಜೀವಂತ ಸಮಾಧಿ ಮಾಡಿದ ಪಾಪಿ ಯಾರು ಕಾಶಿ ವಿಶ್ವನಾಥ ಮಂದಿರವನ್ನು ಧ್ವಂಸ ಮಾಡಿದಂಥ ವಿಧ್ವಂಸಕ ಯಾರು ಮಥುರಾದ ಕೃಷ್ಣ ಮಂದಿರವನ್ನು ಮತ್ತೆ 3ನೇ ಬಾರಿಗೆ ಧ್ವಂಸ ಮಾಡಿದಂಥ ಕಿರಾತಕ ಯಾರು ನಿಮ್ಮ ಔರಂಗಜೇಬ್ ಅಲ್ವಾ ಅವನ ಮೆರೆಸೋ ಉದ್ದೇಶ ಏನು ಅಂದರೆ ಒಬ್ಬ ಮತಾಂಧ ಟಿಪ್ಪು ಸಾಕಾಗೋದಿಲ್ಲ ಅಂತ ಹೇಳಿ ಅದಕ್ಕಿಂತ ಕ್ರೂರಿ ಮತಾಂಧನನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಏನು ಸಂದೇಶ ಕೊಡೋಕೆ ಕೊಟ್ರಿ ನೀವು ಪೈಗಂಬರರು ಶಾಂತಿಯ ಸಂದೇಶ ಸಾರಿದರು ಅಂತ
ನೀವು ಹೇಳ್ತಾ ಇದ್ರಲ್ಲ ಇದೇನಾ ಶಾಂತಿ ಸಂದೇಶ? ಮುಸ್ಲಿಮೇತರರ ಮೇಲೆ ಜಜಿಯಾ ತಲೆಗಂದಾಯ ಹೇರಿದಂಥ ಒಬ್ಬ ಪಾಪಿಯನ್ನು ಪ್ರಜಾಪ್ರಭುತ್ವದಲ್ಲಿ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನಕ್ಕೆ ಅಪಮಾನ ಮಾಡಬೇಕು ಅಂತ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕೊಟ್ರ, ಅದಕ್ಕೆ ಅವಕಾಶ ಕೊಟ್ರ ನೀವು? ಅಂಬೇಡ್ಕರ್ರ ಸಂವಿಧಾನಕ್ಕೆ ಅಪಮಾನಿಸ್ಬೇಕು ಅಂತ ನೀವು ಇದಕ್ಕೆ ಅವಕಾಶ ಕೊಟ್ರ ನೀವು? ಯಾರು ಉತ್ತರಿಸ್ಬೇಕು? ಯಾರು ಹೊಣೆ? ಯಾರದು ಹೊಣೆ? ನೀವೇ ತಾನೇ, ನೀವೇ ಹೊತ್ಕೋಬೇಕಲ್ಲ ಹೊಣೆನ. ಬಹುಶಃ ಮುಂದೊಂದು ದಿನಗಳಲ್ಲಿ ಅಫ್ಜಲ್ ಗುರುವನ್ನು ವೈಭವೀಕರಿಸ್ಬೋದು, ಬಿನ್ ಲಾಡನನ್ನು ವೈಭವೀಕರಿಸ್ಬೋದು, ಸದ್ದಾಂ ಹುಸೇನ್ ಮೊಹಮ್ಮದ್ ಅಲಿ ಜಿನ್ನಾನನ್ನು ಕೂಡ ವೈಭವೀಕರಿಸಿದ್ರು ಆಶ್ಚರ್ಯ ಇಲ್ಲ. ಯಾಕೆಂದರೆ ದೇಶ ಕಟ್ಟೋದಕ್ಕೆ ಕೆಲಸ ಮಾಡಿದ ಅಲ್ಪಸಂಖ್ಯಾತರು ಬಹಳ ಜನ ಇದ್ದಾರೆ. ಎಲ್ಲೋ ಅಸ್ಫಾಕುಲ್ಲಾ ಖಾನನ್ನ ಫೋಟೋ ಹಾಕಿದ್ರೆ ನಾವು ಅಂದ್ಕೊಳ್ತಿದ್ವಿ ಸ್ವತಂತ್ರ ವೀರ ಅಸ್ಫಾಕುಲ್ಲಾ ಖಾನನ್ನು ಫೋಟೋ ಹಾಕಿದ್ದಾರೆ ಅಂತೇಳಿ. ಕ್ಯಾಪ್ಟನ್ ಅಬ್ದುಲ್ ಹಮೀದನ್ನ ಫೋಟೋ ಹಾಕಿದ್ರೆ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಅಪ್ರತಿಮ ಶೌರ್ಯ ತೋರಿಸಿದಂಥ ಅಬ್ದುಲ್ ಹಮೀದ್ ಅಂತ ನಾವು ಸಂತೋಷ ಪಡ್ತಿದ್ವಿ. ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಫೋಟೋ ಹಾಕಿದ್ರೆ ಇವರಿಗಿಂತ ದೊಡ್ಡ ದೇಶಭಕ್ತ ಇನ್ನೊಬ್ಬ ಇಲ್ಲ ಅಂತ ಹೇಳ್ತಿದ್ವಿ. ಆದರೆ ಮತಾಂಧರ ಫೋಟೋ ಹಾಕಿದ್ರೆ ಉದ್ದೇಶ ಏನು ಅಂದರೆ, ನೀವು ಭಾರತ ವಿಭಜನೆ ಮಾಡಿದ್ರಿಂದ ನೀವು ಸಂತೃಪ್ತರಾಗಿಲ್ಲ, ಆಗೋದು ಇಲ್ಲ ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ ಮಾತನ್ನು ಸತ್ಯ ಮಾಡಲಿಕ್ಕೆ ಕೊಟ್ಟಿದ್ದೀರಾ ನೀವು? ಅಂಬೇಡ್ಕರ್ ಹೇಳಿದ್ರಲ್ಲ ತಮ್ಮ ಥಾಟ್ಸ್ ಆಫ್ ಪಾಕಿಸ್ತಾನ್ ಅನ್ನುವಂಥ ಪುಸ್ತಕದಲ್ಲಿ ಅವರು ಬರೀತಾರೆ, ಯಾವ ಮತೀಯ ಭಾವನೆ ಕಾರಣಕ್ಕೋಸ್ಕರ ನೀವು ವಿಭಜನೆಯನ್ನು ಬಯಸ್ತೀರೋ, ವಿಭಜನೆಯೇ ಅನಿವಾರ್ಯ ಆದರೆ ಇಲ್ಲಿಂದ ಇಲ್ಲಿರೋರನ್ನೆಲ್ಲರನ್ನೂ ಕಳಿಸಿ, ಇಲ್ಲಾಂದರೆ ಇಲ್ಲಿ ಬೀಜ ಮತ್ತೆ ಸಸಿಯಾಗಿ ಮರವಾಗಿ ಮತ್ತೊಂದು ವಿಭಜನೆಯನ್ನು ಬಯಸ್ಬೋದು ಅಂತ ಅವ್ರು ಹೇಳ್ತಾರೆ. ನೀವು ಈ ಔರಂಗಜೇಬು ಮತ್ತು ಟಿಪ್ಪು ಸುಲ್ತಾನನ್ನು ವೈಭವೀಕರಿಸೋದಕ್ಕೆ ಅವಕಾಶ ಕೊಟ್ಟಿರೋದ್ರ ಉದ್ದೇಶ ಭಾರತದಲ್ಲಿ ಮತ್ತೊಂದು ವಿಭಜನೆ ಮಾಡಬೇಕು ಅನ್ನುವಂಥ ಸಂಚಿಗೆ ನಿಮ್ಮ ಪ್ರೋತ್ಸಾಹ ಕೊಡಬೇಕು ಅನ್ನೋದು ತಾನೇ ನೀವು ಮಾಡಿರೋದು.